ರು ಇದೆಲ್ಲ ಫೋನ್ ಕಾಲ್ಗಳು ಎಷ್ಟೋ ಒಂದು ಮಾರ್ಕ್ಗಳು ಕಾಣಿಸ್ತಾ ಇದ್ದಾರೆ ನಿಮಗೆ ಯಾರು ಅವತ್ತು ಯಾರೊಂದಿಗೆ ಕಮ್ಯುನಿಕೇಷನಲ್ಲಿ ಇದ್ದರು ವಾಟ್ಸಪ್ ಕಾಲ್ ಯಾರು ಮಾಡಿದ್ರು ಯಾರೊಂದಿಗೆ ಯಾರು ಸಂಪರ್ಕದಲ್ಲಿದ್ದರು ಯಾರರಿಂದ ಏನೇನು ಆದೇಶಗಳು ಬಂತು ಯಾರ್ಯಾರು ಯಾವ್ಯಾವ ಆದೇಶಗಳನ್ನು ಫಾಲೋ ಮಾಡಿದ್ರು ಪ್ರತಿಯೊಂದು ಈ ಒಂದು ವರದಿಯಲ್ಲಿ ಈ ಒಂದು ವಿವರದಲ್ಲಿ ಎಲ್ಲವೂ ಕೂಡ ಇರ್ತವೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೀಗ ಕಾರ್ ಡ್ರೈವರ್ ಆಗೇನು ಮಾಡ್ತಾನೆ ಲಕ್ಷ್ಮಣ್ ಕೂಡ ಇವನಿಗೆ ಹಲ್ಲೆ ಮಾಡ್ತಾನೆ ಏನದಂತರ ನಮ್ಮ ಕಡೆ ಈ ಸಿಕ್ಕದವ್ರಿಗೆ ಸೀರುಂಡೆ ಅಂತಾರೆ ಯಾರ್ಯಾರಿಗೆ ಸಿಗ್ತಾನೋ ಅವನು ಬಬ್ಬಾ ಅಲ್ಲಿದ್ದಾನೆ ಹನ್ನೊಂದು ಜನ ಹನ್ನೆರಡು ಜನ ರೌಂಡ್ ಅಪ್ ಆದರೂ ಅವನಿಗೆ ಯಾರು ಬೇಕಾದ್ರೂ ಹೊಡಿಬಹುದು ಡ್ರೈವರು ಹೊಡಿಬಹುದು ಪ್ರದೋಷ ಬರಬಹುದು ಇನ್ಯಾರೋ ಬರಬಹುದು ಗುಂಪು 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 ರೀ ಯಾರು ಹೊಡೆದ್ರು ಯಾರು ಬಿಟ್ರೂ ನಮಗೆ ಗೊತ್ತಿಲ್ಲ ಲಕ್ಷ್ಮಣ್ ಸಹ ಹೊಡೆದ ಅಂತ ದರ್ಶನ್ ಹೇಳಿರೋ ಸ್ಟೇಟ್ಮೆಂಟ್ ಇದು ಆನಂತರ ಇವನು ಯಾರ್ಯಾರಿಗೆ ಮೆಸೇಜ್ ಮಾಡಿದೆ ಅಂತ ಕೇಳ್ದ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದೀನಿ ನೀನು ಅಂತ ಆಗ ಪವನ್ನು ಸ್ವಾಮಿ ಮೊಬೈಲ್ ತೆಗಿತಾನ ಅವನು ಎಲ್ಲ ಮೆಸೇಜು ಓದ್ತಾನವನು ನೀನು ಯಾರ್ಯಾರು ಮೆಸೇಜ್ ಮಾಡಿದ್ಯಾ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದೀನಿ ಅಂತ ಕೇಳ್ತಾನಂತೆ ದರ್ಶನ ಆಗ ಕೇಳಿದಾಗ ಒಬ್ಬ ಹೋಗ್ಬಿಟ್ಟು ಏನು ಮಾಡ್ತಾನೆ ಪವನ್ ಅನ್ನೋನು ಸ್ವಾಮಿ ಮೊಬೈಲ್ ಅವನು ತೆಗೀ ನಿನ್ನ ಮೊಬೈಲ್ ಅಂತ ಹೇಳಿ ಮೊಬೈಲ್ ತೆಗೆದಾಗ ಮೆಸೇಜನ್ನು ಓದ್ತಾನೆ ಎಲ್ಲ ನಟಿಯರಿಗೂ ಮಾಡಿದಂಥ ಮೆಸೇಜ್ಗಳನ್ನು ಪವನ್ ಓದ್ತಾನಲ್ಲಿ ಸ್ವಾಮಿ ಅನೇಕ ನಟಿಯರಿಗೆ ಬರೀ ಪವಿತ್ರ ಓಡಾಗಲ್ಲ ಅನೇಕ ನಟಿಯರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಮೊಬೈಲ್ನಲ್ಲಿದ್ದಂಥ ಫೋಟೋಗಳನ್ನು ಎಲ್ಲರಿಗೂ ಕೂಡ ತೋರಿಸಿದ್ದ ಅವನು ಆಗ ಈತ ಚಾಳಿ ಬಿದ್ದವನನ್ನು ಈ ಥರ ಚಾಳಿಗೆ ಬಿದ್ದುಬಿಟ್ಟಿದ್ದಾನಲ್ಲ ತುಂಬ ಕೆಟ್ಟ ಮೆಸೇಜ್ ಮಾಡಿದ್ದಾನೆ ಅಂತ ಲಕ್ಷ್ಮಣ್ ಹೇಳ್ತಾನೆ ಹೆಣ್ಣು ಮಕ್ಕಳ ಬಗ್ಗೆ ಇದನಿಗೆ ಗೌರವನೇ ಇಲ್ಲ ಅಂತ ಹೇಳಿ ಲಕ್ಷ್ಮಣ್ ಅವಾಗ ಆಗ ರೇಣುಕಾ ಸ್ವಾಮಿಗೆ ಎರಡು ಬಾರಿ ಒದ್ದೆ ನಾನು ನೋಡಿ ನಾವು ಹೇಳಿದ್ವಿ ಅವತ್ತು ಕೂಡ ದರ್ಶನ್ ರೇಣುಕಾ ಸ್ವಾಮಿಗೆ ಒದ್ದಿದ್ದಿದ್ದು ನಿಜ ಅವತ್ತು ಹೇಳಿದ್ವಿ ನಾವು ಚಾರ್ಜ್ ಶೀಟ್ ಅದೇ ರಿಫ್ಲೆಕ್ಟ್ ಆಗಿರೋದು ಏನು ಬೇರೆ ಬರೋಕ್ಕಾಗಲ್ಲ ರೀ ನಮ್ಮ ಸೋರ್ಸ್ಗಳು ನಾವು ಕೊಟ್ಟಂಥ ಮಾಹಿತಿ ಅದು ಅವತ್ತು ಎಲ್ರಿಗೂ ಇದೆ ಅನುಮಾನ ಹೋಗಿ ನೋಡಿದ್ರಾ ಪಕ್ಕದಲ್ಲಿ ನಿಂತಿದ್ರಾ ನೀವು ಅಲ್ಲೇ ಇದ್ದೋರ ಥರ ಮಾತಾಡ್ತಿರಲ್ಲ ಹೇಗಿದು ಅಂತ ನೋಡಿ ಚಾರ್ಜ್ ಶೀಟು ನಾವು ಹೇಳೋದು ಬಿಟ್ಬಿಡಿ ದರ್ಶನೇ ಹೇಳಿರೋದಲ್ಲ ಸ್ವಾಮಿ ಇದು ದರ್ಶನಿ ಇದು ಬೇರೆಯವ್ರು ಹೇಳಿರೋದಲ್ಲ ಇದು ಕಥೆ ಸ್ವೈಚ್ಛಾ ಹೇಳಿಕೆ ಯಾರ ಒತ್ತಡ ಇಲ್ಲ ಈ ಪ್ರಕರಣದಲ್ಲಿ ಇದು ಯಾಕೆ ಆಗುತ್ತೆ ಅಂತ ಹೇಳಿಬಿಡ್ತೀನಿ ನಾನು ಇಲ್ಲಿ ಏನೋ ಕತೆ ಕಟ್ಟಿಬಿಟ್ರೆ ಆಗ ನಾನು ಇರಲಿಲ್ಲ ನಾನು ಸ್ಪಾಟಲ್ಲಿ ಇರಲಿಲ್ಲ ಅಂದರೆ ಸಾವಿರ ಎವಿಡೆನ್ಸ್ಗಳನ್ನು ಪೊಲೀಸರು ಮುಂದೆ ಇಡ್ತಾರಲ್ಲಿ ನನಗೆ ಗೊತ್ತಿರಲಿಲ್ಲ ನಾನು ಮೈಸೂರಲ್ಲಿದ್ದೆ ನಾನು ಬೆಂಗಳೂರಲ್ಲೇ ಇರಲಿಲ್ಲ ನಾನು ಮುಂಬೈನಲ್ಲಿದ್ದೆ ಅಂತ ಕಥೆ ಏನಾದರೂ ಹೇಳಿಬಿಟ್ರೆ ನೀನು ಇದ್ದಿದ್ದಕ್ಕೆ ಸಾಕ್ಷಿ ನೋಡಿ ಈ ಫೋಟೋ ಅಂತಾರೆ ಒಬ್ಬರು ಮೇ ಬಿ ಮೇ ಬಿ ಈ ಫೋಟೋ ನೋಡು ಅಂತಾರೆ ಫಸ್ಟ್ ಇದಿದೆಯಲ್ಲ ಪರಿ ಇವಾಗ ಹೇಳು ಅಂತಾರೆ ಇನ್ನೂ ನಾಲ್ಕು ಜನ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಇನ್ನೂ ನಾಲ್ಕೈದು ಜನ ಆರೋಪಿಗಳನ್ನ ಸಪ್ರೇಟ್ ಸಪ್ರೇಟ್ ವಿಚಾರಣೆ ಮಾಡಿರ್ತಾರೆ ಪೊಲೀಸರು ಏನು ಪೆದ್ರಾ ಪೊಲೀಸರು ಅವ್ರು ಹೇಳ್ತಾರೆ ಅವಾಗ ಈ ಇದು ಯಾರೋ ಒದ್ದಿದ್ದಿಲ್ಗೆ ಈ ಯಾರೋ ಹೊಡೆದಿದ್ದು ಹಿಂಗೆ ತಲೆಗೆ ಯಾರೋ ರಿಪೀಸಲ್ಲಿ ಹೊಡೆದಿರೋದು ಅಂತಾರೆ ಪ್ರತಿಯೊಬ್ಬರು ಏನು ಮಾಡ್ಬಿಡ್ತಾರೆ ಅವ್ರ ಪಾತ್ರ ಎಷ್ಟಿದೆ ಹೇಳಿಬಿಡ್ತಾರೆ ಯಾಕಂದರೆ ಪ್ರತಿಯೊಬ್ಬನು ಅವನ ಪಾತ್ರ ಹೇಳಿದ್ರೆ ಅಂದರೆ ಇನ್ನೊಬ್ಬ ಅವನ ಪಾತ್ರ ಹೇಳಿಬಿಟ್ಟಿರ್ತಾನಿಲ್ಲ ಅಂದರೆ ಸ್ವಾಮಿ ನಾನಲ್ಲ ಇದು ಇವನು ಮಾಡ್ದೆ ಅಂತ ಅವಾಗ ನೋಡಿದ ಅವನು ಹಿಂಗೆ ಯಾಕೋ ಇಲ್ಲ ಅಂತ ಇದೆಯಂದ್ರೆ ನೀನು ಬೇನೋ ಓದಿದ್ದೆ ಅವತ್ತು ಬಂದುಬಿಡ್ತ ವಿಷಯ ಆಗೇನಾಗ್ಬಿಡುತ್ತೆ ನಿಮಗೆ ಸುಳ್ಳು ಹೇಳೋಕ್ಕಾಗಲ್ಲ ದರ್ಶನ್ ಒದ್ದು ನಿಜಾನ ಇಲ್ವಾ ಅಂತ ಕೇಳ್ತಾರೆ ಪೊಲೀಸರು ನಾನು ಎರಡು ಸಲ ರೇಣುಕಾ ಸ್ವಾಮಿಗೆ ಒದ್ದೆ ಎರಡು ಸಲ ಒದ್ದೆ ಅಂತಾರೆ ಈ ಒದ್ದೆ ಅನ್ನೋ ವಿಚಾರ ಇತ್ತಲ್ಲ ಇದು ಇಲ್ಲಿವರೆಗೂ ನಮ್ಗೆ ಗೊತ್ತಿರೋದು ರೇಣುಕಾ ಸ್ವಾಮಿಗೆ ಮರ್ಮಾಘಾತ ಮಾಡಿ ದರ್ಶನ್ ಅಂತ ಇರಲಿ ಇದಾದ ಬಳಿಕ ನಾನು ಮತ್ತು ವಿನಯ್ ಇದು ದರ್ಶನ್ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಈ ನರೇಶನನ್ನು ನೀವು ಇಲ್ಲಿ ನಾವು ಅಥವಾ ನಾನು ಅಂದರೆ ದರ್ಶನ್ ಅಂತ ಓದ್ಕೋಬೇಕು ನೀವು ದರ್ಶನ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು ಅದನ್ನು ನಾನು ಮತ್ತು ವಿನಯ್ ಜೀಪಲ್ಲಿ ಕುಳಿತುಕೊಂಡು ಮನೆಗೆ ಹೊರಟ್ವಿ ದರ್ಶನ್ ಹೇಳಿದ್ದು ರಾತ್ರಿ ಏಳುವರೆ ಆಗಿತ್ತು ಅಷ್ಟು ಸುಮಾರಿಗೆ ಪ್ರದೋಷು ರೇಣುಕಾ ಮೀ ರೇಣುಕಾ ಸ್ವಾಮಿ ಸತ್ತೋಗಿರ್ತಕ್ಕಂಥ ವಿಚಾರ ತಿಳಿಸ್ಬಿಡ್ತಾನೆ ನಾನು ಬರಬೇಕಾದ್ರೆ ಚೆನ್ನಾಗೇ ಇದ್ನಲ್ಲ ಅವನು ಅಂದರೆ ರೋಲ್ ಆಫ್ ದರ್ಶನ್ ಏನಾಯಿತು ಮರಮಾಘಾತ ಮಾಡಿದ್ದೂ ನಿಜ ಒದ್ದಿದ್ದೂ ನಿಜ ಮರದ ಕೊಂಬೆ ತಗೊಂಡು ಹೊಡೆದಿದ್ದೆ ಅಂತ ಹೇಳಿದ್ದೂ ನಿಜ ಅವನ ಮೊಬೈಲ್ ನಾನು ಚೆಕ್ ಮಾಡಿಸಿದ್ದು ನಿಜ ಎಷ್ಟೊಂದು ನಟಿಯರಿಗೆ ಹಿಂಗೆ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದ್ದು ನಿಜ ಇವನಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ಲ ಅಂತ ನಾನು ಅವನಿಗೆ ಬೈದಿದ್ದೂ ನಿಜ ಒದ್ದಿದ್ದು ನಿಜ ಆಮೇಲೆ ನಾನು ಏನು ಮಾಡ್ಬಿಡ್ತೀನಿ ವಾಪಸ್ ಬಂದುಬಿಡ್ತೀನಿ ಆಮೇಲೆ ಏನಾಗುತ್ತೆ ಪ್ರದೋಷ ರೇಣುಕಾಸ್ವಾಮಿ ಹೋಗಿಬಿಟ್ಟ ಅಂತೇಳಿ ಏಳುವರೆಗೆ ತಿಳಿಸ್ತಾನೆ ನಮಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಹೇಳುತ್ತದ್ದು ಇವನು ಪ್ರಾಣ ಪಕ್ಷಿ ಹಾರು ಹೋಗಿದ್ದು ಆರು ಮುಕ್ಕಾಲು ಗಂಟೆಗೆ ಅಂತ ಆರೂವರೆಯಿಂದ ಆರು ಮುಕ್ಕಾಲಿಗೆ ಇವನು ಜೀವ ಹೋಗಿರಬೇಕು ಅಂತ ಅಂದರೆ ಅಲ್ಲಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಏಳುವರೆ ಸುಮಾರಿಗೆ ನನಗೆ ಮಾಹಿತಿ ಬಂತು ಅಂಥೇಳಿ ಇವನು ಸತ್ತೋದ ಅನ್ನೋ ರಿಯಲೈಸೇಷನ್ನು ದ ಎಂಟೈರ್ ಗ್ಯಾಂಗೆ ಆಗುವ ವೇಳೆಗೆ ಸುಮಾರು ಮುಕ್ಕಾಲು ಗಂಟೆ ಕಳೆದಿದೆ ಕಳೆದ ತಕ್ಷಣ ಏನು ಮಾಡ್ತಾರೆ ಅವರು ಇಮ್ಮಿಡಿಯೇಟ್ಲಿ ದರ್ಶನ್ಗೆ ಫೋನ್ ಮಾಡ್ತಾರೆ ನಾನು ಬರಬೇಕಾದ್ರೆ ಚೆನ್ನಾಗೇ ಇದ್ನಲ್ಲ ಅವನು ಅಂತ ನಾನು ಕ್ವಶನ್ ಮಾಡಿದೆ ರಾತ್ರಿ ಒಂಬತ್ತು ಗಂಟೆಗೆ ವಿನಯ್ ಲಕ್ಷ್ಮಣ ನಾಗರಾಜ ನೋಡಿ ಮತ್ತೆ ವಿಷಯ ಕನ್ಫರ್ಮ್ ಮಾಡ್ತಾರೆ ಒಂಬತ್ತು ಗಂಟೆಗೆ ಮತ್ತೆ ಹೋಗ್ತಾರೆ ಇವರು ಹೋಗಿ ಕನ್ಫರ್ಮ್ ಮಾಡ್ತಾರೆ ಹೌದು ಸ್ವಾಮಿ ಸತ್ತ ಹೋಗ್ಬಿಡ್ತಾನೆ ಅವನು ಆನಂತರ ಪ್ರದೋಷ್ ನಾನು ಇದನ್ನು ಹ್ಯಾಂಡ್ಲ್ ಮಾಡಿಬಿಡ್ತೀನಿ ಅಂತ ನನಗೆ ಹೇಳ್ದ ನಾನು ಹ್ಯಾಂಡಲ್ ಮಾಡ್ಕೋತೀನಿ ನಿಮ್ಮ ತಲೆಯಲ್ಲಿ ಏನು ಬರೆದಿರೋ ಥರ ನಾನು ಮಾಡ್ತೀನಿ ಅಂತೇಳಿ ಹೇಳಿಬಿಟ್ಟು ಮೂವತ್ತು ಲಕ್ಷ ಕೇಳಿದ ಅವನು ಮೂವತ್ತು ಲಕ್ಷ ಹಣದ ಬ್ಯಾಗನ್ನು ಪ್ರದೋಷಕ್ಕೆ ನಾನು ಕೊಟ್ಟುಬಿಟ್ಟೆ ದರ್ಶನ್ ಸ್ವೈಚ್ಛಾ ಹೇಳಿಕೆ ರೀ ಇದು ಬೇರೆ ಯಾರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲ ಇದು ತನ್ನಿಂದ ತಾನೇ ದರ್ಶನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿ ಅದೆಲ್ಲವೂ ಕೂಡ ದಾಖಲಾಗ್ತಾ ಹೋಗುತ್ತಲ್ಲಿ ವಿನಯ್ಗೂ ಸಹ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಜೂನ್ ಒಂಬತ್ತನೇ ತಾರೀಕು ಬೆಳಗ್ಗೆ ಮೈಸೂರಿಗೆ ಶೂಟಿಂಗ್ಗೆ ನಾನು ಹೋಗಿಬಿಟ್ಟಿದ್ದೆ ಮೂವತ್ತು ಲಕ್ಷ ಇಲ್ಲಿ ಕೊಟ್ಟೆ ವಿನಯ್ಗೂ ಸಪ್ರೇಟಾಗಿ ಹಣ ಕೊಟ್ಟೆ ನಾನು ಹತ್ತು ಲಕ್ಷ ರೂಪಾಯಿ ಟೋಟಲ್ ನಲವತ್ತು ಲಕ್ಷ ಆಯಿತು ನಾನೇನು ಮಾಡಿಬಿಟ್ಟೆ ಜೂನ್ ಒಂಬತ್ತಕ್ಕೆ ಇದಾಗಿರೋದು ಜೂನ್ ಎಂಟಕ್ಕೆ ಈ ರೇಣುಕಾಸ್ವಾಮಿ ಸತ್ತೋಗಿರೋದು ಜೂನ್ ಎಂಟರ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷದ ಒಳಪಟ್ಟು ದರ್ಶನ ವಿಚಾರ ಗೊತ್ತಾಗಿದ್ದು ಏಳುವರೆಗೆ ಫೋನ್ ಮಾಡಿದ್ದು ಪ್ರದೋಷ್ ರೀಕನ್ಫರ್ಮ್ ಆಗಿದ್ದು ಒಂಬತ್ತು ಗಂಟೆ ವೇಳೆಗೆ ಸತ್ತು ಅಂತ ಪ್ರದೋಷ್ ನಾನು ಹ್ಯಾಂಡ್ಲ್ ಇದನ್ನ ಅಂತ ಹೇಳಿದ್ನಂತೆ ಆಗ ಪ್ರದೋಷ್ಗೆ ಮೂವತ್ತು ಲಕ್ಷದ ಬ್ಯಾಗು ವಿನಯ್ಗೆ ಹತ್ತು ಲಕ್ಷದ ರೂಪಾಯಿ ಬ್ಯಾಗನ್ನು ನಾನು ಕೊಟ್ಟುಬಿಟ್ಟೆ ಮೈಸೂರಿಗೆ ಶೂಟಿಂಗ್ ಅಂತ ನಾನು ಹೊರಟುಬಿಟ್ಟೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಇವ್ರು ಹೇಳಿದ್ರು ಶೂಟಿಂಗ್ಗೆ ಹೋಗ್ಬಿಡಿ ಬಾಸ್ ಅಂತ ಹೇಳಿಬಿಟ್ರೆ ಎಲ್ಲರೂ ನಂತರ ಪ್ರದೋಷೇ ಕರೆ ಮಾಡಿದ್ದಾಗ ಪ್ರದೋಷ್ ಕೂಡ ಇದನ್ನೇ ಹೇಳಿದ್ದ ಜೂನ್ ಹತ್ತನೇ ತಾರೀಕು ನಾಗರಾಜ ವಿನಯ್ ನನ್ನ ನೋಡಬೇಕು ಅಂತ ಬಂದರು ಅಲ್ಲಿಗೆ ಎಂಟನೇ ತಾರೀಕು ಇವನು ಒಂಬತ್ತಕ್ಕೆ ದರ್ಶನ್ ಶೂಟಿಂಗ್ ಹೋದರು ಎಲ್ಲಿಗೆ ಮೈಸೂರಿಗೆ ಹೋದರು ಹತ್ತನೇ ತಾರೀಕು ದರ್ಶನ್ ನೋಡಕ್ಕೆ ಬಂದಿದ್ದು ಯಾರು ಅಂದರೆ ನಾಗರಾಜ ಪ್ಲಸ್ ವಿನಯ್ ಧನ್ರಾಜ್ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದನ್ನು ಹೇಳಿದರು ಇಲ್ಲೇನಾಗತ್ತೆ ನೋಡಿ ಒಬ್ಬೊಬ್ಬರ ಒಬ್ಬೊಬ್ಬರ ಹೆಂಗೆ ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ ಅನ್ನೋದಕ್ಕೆ ಈ ರೇಣುಕಾ ಸ್ವಾಮಿಗೆ ಈಗ ಮ ಮರಮಾಂಗದ ಮೇಲೆ ಒದ್ದಿದ್ದು ದರ್ಶನ್ ಅಂತ ಇದೆ ಬೆನ್ನ ಮೇಲೆ ಬೆಲ್ಟಲ್ಲಿ ಹೊಡೆದಿದ್ದು ಇನ್ನೊಂದು ಚಾಪ್ಟರ್ ಇದೆ ಅದು ಅದು ಬರುತ್ತೆ ನಾಳೆ ಬರುತ್ತೆ ಯಾರು ಹೊಡೆದಿದ್ರು ಅಂತ ಕೂಡ ಗೊತ್ತಾಗುತ್ತೆ ಇನ್ ಬಿಟ್ವೀನ್ ಇಬ್ರು ಮೈಸೂರಿಗೆ ಬಂದಾಗ ದರ್ಶನಗಿದ್ದ ಡೌಟ್ ಏನು ಹೇಳಿ ಅಲ್ಲಿ ನಾನು ರಂಬೆಲಿ ಹೊಡೆದೆ ಕಾಲಲ್ಲಿ ಒದ್ದುಬಿಟ್ಟೆ ನಾನು ಬಂದುಬಿಟ್ಟೆ ಚೆನ್ನಾಗಿ ಇದ್ದ ಬದುಕಿದ್ದ ಅವನು ಅಂತ ಈ ಏನು ಮಾಡ್ತಾರೆ ನಾಗರಾಜ ಮತ್ತು ವಿನಯಿ ಜೂನ್ ಹತ್ತಕ್ಕೆ ಯಾಕೆಂದರೆ ದರ್ಶನ್ ಅವಾಗ ಡೆಲ್ ಶೂಟಿಂಗಲ್ಲಿ ಬ್ಯುಸಿ ಮೈಸೂರಲ್ಲಿ ಇವ್ರಿಬ್ರು ಏನು ಮಾಡ್ಬಿಡ್ತಾರೆ ಮೈಸೂರಿಗೆ ಬರ್ತಾರೆ ಮೈಸೂರಿಗೆ ಬಂದು ಅವರೊಂದು ಹೇಳ್ತಾರೆ ಈ ಧನ್ರಾಜ ಇದಾನಲ್ಲ ರೇಣುಕಾಸ್ವಾಮಿಗೆ ಕರೆಂಟ್ ಶಾ ಕೊಟ್ಟು ನೀವು ಅಂತ ರಿವೀಲ್ ಮಾಡ್ತಾರೆ ಅವರು ಸೋ ದಟ್ ಅಲ್ಲಿವರೆಗೂ ಆ್ಯಸ್ ಆ್ಯಸ್ ಫಾರ್ ನಾವು ದರ್ಶನ್ನ ಸ್ವೈಚ್ಛಾ ಹೇಳಿಕೆಯನ್ನು ಗಮನಿಸಿದಾಗ ದರ್ಶನ್ಗೆ ಈ ಧನ್ರಾಜ ಮಾಡಿದ ಕೆಲಸ ಗೊತ್ತಿರಲಿಲ್ಲ ದರ್ಶನಿಗಿದ್ದ ಡೌಟ್ ಏನು ಅಂತ ಹೇಳಿದ್ರೆ ನನ್ನ ಇಷ್ಟು ವಧೆಗಳಿಗೆ ಅಥವಾ ಹೊಡೆತಗಳಿಗೆ ಇವನು ಸಾಯೋ ಅಂಥದ್ದೇನು ಇರಲಿಲ್ವಲ್ಲ ಏನಿತ್ತು ಇವನಿಗೆ ಅಂತ ಕೇಳಿದಾಗ ಈ ವಿನಯ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ವಿನಯ್ ನಾಗರಾಜ್ ಅಲ್ಲಿಗೆ ಬಂದಿರ್ತಾರಲ್ಲ ಇವ್ರು ಹೇಳೋದೇನು ಗೊತ್ತಾ ಈ ಧನ್ರಾಜ್ ಇದ್ನಲ್ಲ ಈ ಧನ್ರಾಜು ರೇಣುಕಾ ಸ್ವಾಮಿಗೆ ಕರಣ್ ಶಾ ಕೊಟ್ಟವನೇ ಇವನು ಯಾರನ್ನಾದರೂ ಹಣ ಕೊಟ್ಟುಬಿಟ್ಟು ಫಿಕ್ಸ್ ಮಾಡಿಬಿಡ್ತೀವಿ ಅಂತ ಹೇಳಿದೆ ಜೂನ್ ಹನ್ನೊಂದಕ್ಕೆ ಜಿಮ್ನಲ್ಲಿ ಜಿಮ್ ಮುಗಿಸ್ಕೊಂಡು ಹೋಟೆಲ್ ರೂಮ್ನಲ್ಲಿ ಇದ್ದೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಪೊಲೀಸರು ಕರ್ಕೊಂಡು ಬಂದುಬಿಟ್ರು ನನ್ನ ಇದು ದರ್ಶನ್ನ ಇಚ್ಛಾ ಹೇಳಿಕೆ ಇದು ಅಲ್ಲಿಗೆ ಇಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದು ಧನ್ರಾಜ್ ಅಂತ ವಿಷಯ ಗೊತ್ತಾಗ್ತಾ ಇದ್ದಂತ ದರ್ಶನ್ಗೆ ರಿಯಲ್ ಶಾಕ್ ಶುರುವಾಗುತ್ತೆ ಇದು ಮಾಡಿಬಿಟ್ರ ಇವರು ಅಂತ ಯಾಕಂದರೆ ದರ್ಶನ್ಗೆ ಅಲ್ಲಿವರೆಗೂ ಇದ್ದಿದ್ದೇನು ಅಂತ ಹೇಳಿದ್ರೆ ನಾನು ಹೊಡೆದು ಹುಟ್ಟು ಬಂದಾಗೂ ಚೆನ್ನಾಗೇ ಇದ್ದ ಆಮೇಲೆ ಏನಾಯಿತು ಅಂತ ಬಂದಾಗ ಇವರು ಕರೆಂಟ್ ಶಾಕ್ ಅಥವಾ ಎಲೆಕ್ಟ್ರಿಕ್ ಶಾಕ್ ಇದು ದರ್ಶನ್ ಹೊಡೆದ ಬಂದ ಮೇಲೆ ಇವರು ಕೊಟ್ಟಿದ್ರ ದರ್ಶನ್ ಹೊಡೆಯೋಕ್ಕೆ ಮುಂಚೆ ಕೊಟ್ಟಿದ್ರೆ ರಿವೀಲ್ ಆಗಬೇಕು ವೆಯ್ಟ್ ಮಾಡೋಣ ಅದಕ್ಕೆ ಅದನ್ನು ನಾನು ವೆಯ್ಟ್ ಮಾಡೋಣ ಆದರೆ ದರ್ಶನಿಗೆ ರಿಯಲ್ ಶಾಕ್ ಆಗಿದ್ದಲ್ಲಿ ಅನುಮಾನ ಅನುಮಾನದ ಹುಳ ಕೊರಿತಾ ಇದ್ದಿದ್ದು ಅಲ್ಲೇ ನಾನು ಹೊಡೆದು ಬಂದಾಗಲೂ ಚೆನ್ನಾಗಿದ್ದ ಆಮೇಲೆ ಏನಾಯಿತು ಅಂತ ಹೇಳಿ ದರ್ಶನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಉಳಿದಂತೆ ಇದು ನೋಡಿ ಎಲ್ಲ ಮಹಾಜರುಗಳು ಯಾವ್ಯಾವ ವಸ್ತು ಮಹಜರ ಮಾಡ್ಕೊಂಡಾಗ ಏನೇನು ಕಥೆಗಳಾಗಿತ್ತು ಯಾರ್ಯಾರು ಇದ್ದರು ಏನು ಕಥೆ ಇದು ನಾನು ನಿಮಗೇನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಇದೊಂದು ಕಡೆ ದರ್ಶನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಅವರ ಮನೆಯಿಂದ ವಶಪಡಿಸಿಕೊಂಡಾಗ ಎಸ್ ಸಿ ಪಿ ಚಂದನ್ ಕಾಣಿಸ್ತಾರೆ ನೋಡಿ ನಿಮಗಲ್ಲಿ ಎಸ್ ಸಿ ಪಿ ಚಂದನ್ ಅವರಲ್ಲಿದ್ದಾರೆ ಇದು ಶೂ ಅವರ ಶೂವೆಲ್ಲ ವಶಪಡಿಸ್ಕೊಳ್ತಾರಲ್ಲ ಅವಾಗಿದ್ದಂಥ ತೆಗೆದಿರುವಂಥ ಚಿತ್ರ ಇದು ಆವಾಗ ತೆಗೆದಿದ್ದಂಥ ಒಂದು ಚಿತ್ರ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಾವು ನಿಮಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ